ಜೊತೆಗೆ ಒಂದು ಕಾಲದಲ್ಲಿ ಹಿರಿಮೆ ಗರಿಮೆಯನ್ನ ತಂದುಕೊಟ್ಟಿದ್ದ ಉಡುಪಿ ಸೀರೆಗೆ ಇದೀಗ ಬೇಡಿಕೆ ಕಡಿಮೆ ಆಗಿದ್ರೂ ಕೂಡ ಕೇವಲ ಬೆರಳೆಣಿಕೆಯ ಮಂದಿಯ ಕೈಯಲ್ಲಿ ಮರುಜೀವ ಪಡೆದುಕೊಳ್ಳುತ್ತಿದೆ. ಮಣಿಪಾಲದ ಎಂಬಿಎ ಪದವೀಧರರೊಬ್ಬರು ತಮ್ಮದೇ ಆಶಯ ಮೇಲೆ ಇದೀಗ ಕೈಮಗ್ಗವನ್ನ ಕಲಿಯುತ್ತಿದ್ದು ಕೈಮಗ್ಗದ ಉಡುಪಿ ಸೀರೆಗಳ ಮಾರುಕಟ್ಟೆ ಮತ್ತು ಮಾರಾಟಕ್ಕಾಗಿ ಪ್ರಯತ್ನವನ್ನ ಪಡುತ್ತಿದ್ದಾರೆ. ಮಣಿಪಾಲದ ಟ್ಯಾಪ್ಮಿ ಸಂಸ್ಥೆಯಲ್ಲಿ ಎಂಬಿಎ ಪದವಿ ಪಡೆದ ಮಹಾಲಸ ಕಿಣಿ ಪುಣೆಯ ಕಂಪನಿಯ ಒಂದರಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದರು. ಆದರೆ ಅಲ್ಲಿಯ ಕೆಲಸಕ್ಕೆ ರಾಜೀನಾಮೆ ನೀಡಿ ಉಡುಪಿಯ ಮಗ್ಗದ ಸೀರೆಗಳ ಮೇಲಿನ ಆಸಕ್ತಿಯಿಂದ ಊರಿಗೆ ಮರಳಿ ಉಡುಪಿಯ ನೇಕಾರರೊಂದಿಗೆ ಬೆರೆತು ಈಗ ಉಡುಪಿ ಸೀರೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಪಡಿಸಲು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಸದ್ಯ ಉಡುಪಿಯ ನೇಕಾರರು ನೇಯ್ದ ಸೀರೆಗಳನ್ನು ಮಹಾಲಸ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಆಸಕ್ತ ಖರೀದಿದಾರರಿಗೆ ಮಾರಾಟ ಮಾಡುತ್ತಾರೆ. ಉಡುಪಿ ಸೀರೆಗೆ ಸದ್ಯ ಬೇಡಿಕೆ ಕಡಿಮೆ ಆಗುತ್ತಿದೆ. ನಾನು ನನ್ನ ಕಲ್ಪನೆಯ ಡಿಸೈನ್ಗಳನ್ನು ನೇಕಾರರಿಗೆ ನೀಡಿದಾಗ ಅವರು ತೀವ್ರ ಉತ್ಸಾಹದಿಂದ ಈ ಡಿಸೈನ್ಗಳನ್ನು ಮಗ್ಗದ ಸೀರೆಗಳಲ್ಲಿ ಅಳವಡಿಸುತ್ತಿದ್ದಾರೆ. ಸದ್ಯ ನಾನು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸೀರೆಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ದೇಶ ವಿದೇಶದ ಹಲವಾರು ಮಂದಿ ಆಸಕ್ತರು ಈಗಾಗಲೇ ಖರೀದಿ ಮಾಡಲು ಮುಂದೆ ಬಂದಿದ್ದಾರೆ. ಉಡುಪಿ ಸೀರೆಗಳು ಈಗಿನ ಯುವ ಜನರಿಗೆ ಇಷ್ಟವಾಗುವ ಡಿಸೈನ್ಗಳಲ್ಲಿ ಲಭ್ಯವಾಗಲು ಉಡುಪಿಯ ನೇಕಾರರು ಕೂಡ ಶ್ರಮ ಪಡುತ್ತಿದ್ದಾರೆ ಎನ್ನುತ್ತಾರೆ ಮಹಾಲಸಕಿಣಿ. ಈಗ ನಾನು ಔಟ್ ಆಫ್ ಇಂಟ್ರೆಸ್ಟ್ ಸೀರೆ ನೇಯಲಿಕ್ಕೆ ಕಲ್ತಿದ್ದೇನೆ. ಸೀರೆ ನೇಯಲಿಕ್ಕೆ ಕಲ್ತಿರುವ ಮೇನ್ ಉದ್ದೇಶ ಏನಂದರೆ ನೇಕಾರರಿಗೆ ಹೊಸ ಹೊಸ ಡಿಸೈನ್ಸ್ ಕೊಟ್ಟು ಅವರನ್ನು ಸಪೋರ್ಟ್ ಮಾಡಲಿಕ್ಕೆ. ನೀವಿಲ್ಲಿ ನೋಡಿರುವ ಹಾಗೆ ನನ್ನ ಹತ್ರ ವಿವಿಧ ರೀತಿಯ ಉಡುಪಿ ಸೀರೆಗಳಿದೆ. ಕೆಲವೆಲ್ಲ ಟ್ರೆಡಿಷ್ನಲ್ ಸ್ಟೈಲಲ್ಲಿರುವ ಚೆಕ್ಸ್ ಡಿಸೈನ್ ಇದೆ, ಮತ್ತು ಸುಮಾರೆಲ್ಲ ನಾನು ಡಿಸೈನ್ ಮಾಡಿರುವ ಹೊಸ ಶೈಲಿಯ ಉಡುಪಿ ಸೀರೆಗಳಿವೆ. ನಾವು ಡಿಸೈನ್ ಮಾಡಿರುವ ಉಡುಪಿ ಸೀರೆಯ ವೈಶಿಷ್ಟ್ಯ ಏನಂದರೆ ಅದನ್ನು ನಾವು ಪ್ರತಿಯೊಂದು ಸೀರೆ ಅದರಲ್ಲೇ ಬೇರೆ ಡಿಸೈನ್ಸ್ ಆಗಿರುವೆ, ಬೇರೆ ಸ್ಟೈಲ್ಸಲ್ಲಿದೆ. ಅದನ್ನು ನಾವು ಯಂಗ್ ಜನ್ರೇಷನ್ ಈಗ ಸೂಟ್ ಆಗುವ ಹಾಗೆ ಮಾಡಿಸಿದ್ದೇವೆ. ಲೈಟ್ ಕಲರ್ಸ್ ಇರಲಿ ಇಲ್ಲ ಅದರಲ್ಲಿರುವ ಪ್ಯಾಟರ್ನ್ಸ್ ಡಿಸೈನ್ಸ್ ಅದೆಲ್ಲ ಒಂದು ಯಂಗ್ ವರ್ಕಿಂಗ್ ಪ್ರೊಫೆಷ್ನಲಿಗೆ ಸೂಟ್ ಆಗುವ ಹಾಗೆ ಮಾಡಿಸಿದ್ದೇನೆ. ನಾನೀಗ ಉಟ್ಟಿರುವ ಸೀರೆ ಕೂಡ ಉಡುಪಿ ನೇಕಾರರು ಮಾಡಿರುವ ಸೀರೆ. ನಾವು ನೇಕಾರರಿಗೆ ಸಪೋರ್ಟ್ ಕೊಟ್ಟ ಹಾಗೆ ನೇಕಾರರು ಸಹ ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಸೊಸೈಟಿ ಇರಲಿ ಇಲ್ಲ ಇಂಡಿವಿಜುವಲ್ ವೀವರ್ಸ್ ಇರಲಿ, ಅವರಿಗೆಲ್ಲ ಡಿಸೈನ್ಸ್ ಕೊಡುವಾಗ ಇಲ್ಲ ಹೇಳುವಾಗ ಫಸ್ಟಿಗೆ ಅವ್ರು ಮಾಡದಿರುವಂಥ ಡಿಸೈನ್ಸ್ ಇವೆಲ್ಲ. ಸೊ ಅವರು ಸ್ವಲ್ಪ ಹೆದರ್ತಾರೆ ಇಲ್ಲ ಒಂದು ಸ್ವಲ್ಪ ಮುಜುಗರ ಇರುತ್ತೆ. ಬಟ್ ಅದರ ನಂತರ ಒಂದ್ಸತಿ ಮಾಡಲಿಕ್ಕೆ ಶುರು ಮಾಡಿದಾಗ ಅದರದ್ದು ಡಿಮ್ಯಾಂಡ್ ನೋಡುವಾಗ ಅದನ್ನು ಇಷ್ಟಪಡುವುದು ಜನರನ್ನು ನೋಡುವಾಗ ಇಲ್ಲ ನಾವು ಹುಟ್ಟಿದ್ದನ್ನು ನೋಡುವಾಗ ಅವರಿಗೆ ಸಹ ಒಂದು ಪ್ರೋತ್ಸಾಹನೆ ಬರ್ತದೆ. ಕರೆಂಟ್ಲಿ ನಾನು ಸೆಲ್ಲಿಂಗ್ ಇನ್ಸ್ಟಾಗ್ರಾಮ್ ಮೂಲಕ ವಾಟ್ಸಾಪ್ ಮೂಲಕ ಮಾಡ್ತಿದ್ದೇನೆ. ಇಷ್ಟುವರೆಗೂ ಸ್ವಲ್ಪ ಅವೇರ್ನೆಸ್ ಕೂಡ ಜಾಗೃತಿ ಆಗಲಿ ಅಂತ ಜನರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಹಾಕಿ ನೇಕಾರರದ್ದು ಪೋಸ್ಟ್ ಹಾಕಿ ಅವ್ರು ಹೇಗೆ ಮಾಡ್ತಾರೆ ಅದರ ವಿಷಯ ಮಾಹಿತಿ ಕೊಡ್ತಿದ್ದೇನೆ. ಅದು ಬಿಟ್ಟರೆ ಈಗ ನಾನು ವೆಬ್ಸೈಟನ್ನು ತಯಾರು ಮಾಡ್ತಿದ್ದೇನೆ. ಮಹಾಲಸ ಅವರ ಕೈಮಗ್ಗದ ಮೇಲಿನ ಆಸಕ್ತಿಯ ಕುರಿತು ಮಾತನಾಡುವ ನೇಕಾರರಾದ ಕೇಶವ ಶೆಟ್ಟಿಗಾರ್ ಅವರು ಯುವಜನರು ಕೈಮಗ್ಗದ ಕುರಿತು ಆಸಕ್ತಿ ಮೂಡಿಸಿರುವುದು ಉತ್ತಮ ಸಂಗತಿ. ಅವರ ಆಸಕ್ತಿಯನ್ನು ಕಂಡು ನಾವು ಅವರಿಗೆ ನಮ್ಮ ಅನುಭವ ನಮ್ಮ ಕಸುಬಿನ ಕುರಿತಾಗಿ ಕಲಿಸಿಕೊಡುತ್ತಿದ್ದೇವೆ ಎನ್ನುತ್ತಾರೆ ಕೊರಂಗ್ರಪಾಡಿಯ ಕಳೆದ ಹಲವು ದಶಕಗಳಿಂದ ಕೈಮಗ್ಗ ಕಸುಬುದಾರಿಕೆಯನ್ನು ಮಾಡಿಕೊಂಡು ಬರುತ್ತಿರುವ ಕೇಶವ ಶೆಟ್ಟಿಗಾರರು. ಮತ್ತೆ ಈಗ ಇನ್ಕಮ್ ಎಲ್ಲ ಕಮ್ಮಿ ಆಗಿ ಮಗ್ಗೆ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ನಾವೊಂದು ಮತ್ತೆ ನಮ್ಮದು ಕುಲ ಕಸುಬಲ್ಲ ಅದರಿಂದ ಒಂದು ಇರಲಿ ಅಂತ ನಮ್ಮ ಕಾಲದಲ್ಲಿ ಇರಲಿ ಅಂತ ನಾವು ಅದನ್ನು ಮುಂದುವರಿಸಿದ್ದೇವೆ. ಮೂರು ಮಗ್ಗ ಇತ್ತು ನಮ್ಮಲ್ಲಿ, ಈಗ ಮತ್ತೆ ನಮ್ಮ ಅಕ್ಕ ತಂಗಿ ಯೋಚನೆಯಿದ್ದಾರೆ. ಮತ್ತೆ ಈಗ ಒಂದು ಮಗ್ಗ ಮಾತ್ರ ಉಂಟು. ಮತ್ತೆ ಅಷ್ಟೇ ಈ ವರ್ಷ ಒಂದು ಸ್ವಲ್ಪ ಮಗ್ಗ ನೋಡ್ಬೇಕು ಮಾಡ್ಬೇಕಂತ ನಮ್ಮ ಹತ್ರ ಮಾತಾಡ್ಬೇಕು. ನಾವು ಸ್ವಲ್ಪ ನಮ್ಮ ಅನುಭವ ಹೇಳಿದೇವೆ ಅದು ಕೊಡ್ಲಿಲ್ಲ. ಮಹಾರಸ ಕಿಣಿ ಅವರು ಇದೀಗ ಮಾಲ್ಸಿ ಎಂಬ ಬ್ರ್ಯಾಂಡ್ನ ಅಡಿಯಲ್ಲಿ ಕೈಮಗ್ಗದ ಸೀರೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಯುವಜನರು ಕೈಮಗ್ಗದಂತಹ ಪ್ರಾದೇಶಿಕ ಮತ್ತು ಉತ್ಕೃಷ್ಟ ಕಸುಬುಗಳನ್ನು ಉಳಿಸುವತ್ತ ಚಿಂತನೆ ಮಾಡಬೇಕಾಗಿದೆ.